ನಮಸ್ತೆ ಸ್ನೇಹಿತರೆ ಮುದ್ದಾಗಿ ಕಾಣುವಂಥ ಸನ್ಕೋನೋ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸನ್ಕೋನ ಸನ್ ಪ್ಯಾರಕಿಟ್ ಅಂತಲೂ ಕರೀತಾರೆ ಈ ಪಕ್ಷಿಗಳು ಬ ಬಂದು ಸೌತ್ ಅಮೇರಿಕಾ ಡ್ರೈ ಸವನ ವುಡ್ಲ್ಯಾಂಡ್ಸ್ ಹಾಗೂ ಕೋಸ್ಟಲ್ ಫಾರೆಸ್ಟ್ನಲ್ಲೂ ಕೂಡ ಇದು ಕಂಡು ಬರುತ್ತವೆ ಇನ್ನು ಟೆಂಪರ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಸನ್ಕೋನೆ ಬಂದು ತುಂಬನೇ ಪ್ಲೇಫುಲ್ ಬರ್ಡ್ಸು ತುಂಬಾ ಸ್ಮಾರ್ಟ್ ಇಂಟ್ರಾಕ್ಟಿವ್ ಮತ್ತು ಈಸಿಲಿ ಟ್ರೈನಬಲ್ ಬರ್ಡ್ಸು ಎಲ್ಲ ಪ್ಯಾರೆಟ್ಸ್ ಥರನೇ ಸನ್ಕೊ ಬರ್ಡ್ಸ್ ಬಂದು ತುಂಬಾ ಸೋಷಿಯಲ್ ಬರ್ಡ್ಸ್ ಅದರ ಓನರ್ ಜೊತೆ ಯಾವಾಗಲೂ ಇರೋದಕ್ಕೆ ಇಷ್ಟಪಡುತ್ತೆ ಸಿಕ್ಕಾಪಡೆ ಹ್ಯಾಪಿಯಾಗಿ ಖುಷಿ ಇರೋದಕ್ಕೆ ಇಷ್ಟಪಡುತ್ತೆ ಸೌಂಡಲ್ಲಿ ಮಾತ್ರ ಸನ್ಕೊನೆ ಬರ್ಡ್ಸ್ ಸ್ವಲ್ಪ ಜೋರು ಹಾಗಾಗಿ ನೀವು ಅಪಾರ್ಟ್ಮೆಂಟ್ಸಲ್ಲಿ ಏನಾದರೂ ಇದನ್ನು ಸಾಕೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಈ ಬರ್ಡ್ ನಿಮಗೆಲ್ಲ ಸ್ನೇಹಿತರೆ ಸನ್ಕಾನು ಬರ್ಡ್ಸ್ ಬಂದು ಬ್ರೈಟ್ ಆರೆಂಜ್ ಯೆಲ್ಲೋ ಮತ್ತು ಅದ್ರ ಮೇಲ್ಗಡೆ ಗ್ರೀನ್ ಮತ್ತು ಬ್ಲೂ ಮಾರ್ಕಿಂಗ್ಸ್ನ ಹೊಂದಿರುತ್ತೆ ಸೊ ಈ ಕಲಾ ಮಿಕ್ಸಿನಿಂದ ಆ ಬರ್ಡ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣೋ ಥರ ಅದು ಮಾಡುತ್ತೆ ಸನ್ಕಾನು ಬರ್ಡ್ಸ್ನ ಕೇರ್ ಮಾಡೋದು ಸಿಕ್ಕಾಪಡೆ ಈಸಿ ಸೊ ಮಿನಿಮಮ್ ಅಂದರೂ ನೀವು ಥರ್ಟಿ ಬೈ ತರ್ಟಿ ಇಂಚ್ ಇರಲೇಬೇಕು ಹೈಟ್ ಹೈಟ್ ಬಂದು ಒಂದು ತರ್ಟಿ ಸಿಕ್ಸ್ ಇಂಚಸ್ವರೆಗೂ ಹೈಟ್ ಇಟ್ಕೊಂಡ್ರೆ ಸಾಕು ಆ್ಯಂಡ್ ಟ್ರೈನ್ ಬರ್ಡ್ಸ್ ಏನಾದರೂ ಇದ್ದರೆ ಮ್ಯಾಕ್ಸಿಮಮ್ ಅದು ಆಲ್ಮೋಸ್ಟ್ ಜಿಂದ ಹೊರಗಡೆ ಇರುತ್ತೆ ಸೊ ಔಟ್ಸೈಡ್ ಇಟ್ಕೊಂಡೆ ಅದನ್ನು ಮೇಂಟೈನ್ ಮಾಡ್ಬೋದು ರಾತ್ರಿ ಮಲಗೋದಕ್ಕೆ ಮಾತ್ರ ನೀವು ಕೆಜಲ್ಲಿ ಹಾಕೊಂಡ್ರೆ ಸಾಕು ಇದಕ್ಕೆ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಬಂದಾಗ ಅಷ್ಟು ಬರೋದಿಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಅಷ್ಟು ಬರೋದಿಲ್ಲ ಸೊ ಕ್ಲೀನಾಗಿ ಒಳ್ಳೆ ಡಯ ಫುಡ್ನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಯಾವುದೇ ರೀತಿಯಾದ ಹೆಲ್ತ್ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ ಬೇಸಿಕ್ ಜನರಲ್ ಸಪ್ಲಿಮೆಂಟ್ಸ್ನ ಕೊಡ್ಕೊಂಡು ಸಾಕು ಇನ್ನು ಫುಡ್ ಬಗ್ಗೆ ಬಂದರೆ ಮಿಕ್ಸ್ ಪ್ಯಾಲೆಟ್ಸು ಫ್ರೂಟ್ ವೆಜಿಟೇಬಲ್ಸು ಸೊಪ್ಗಳನ್ನ ನೀವು ಕೊಡಲೇಬೇಕು ಆಗ ಬರ್ಡ್ ಸೈಜಲ್ಲಾಗಲಿ ಹೆಲ್ತಲ್ಲಾಗಲಿ ಪರ್ಫೆಕ್ಟಾಗಿರುತ್ತೆ ಸನ್ಕಾನ್ಯೂಸ್ ಬಂದು ಸೆಕ್ಷುಲಿ ಮೆಚೂರ್ ಆಗೋದು ಅರೌಂಡ್ ಟೂ ಇಯರ್ಸ್ ಆಫ್ ಏಜ್ನಲ್ಲಿ ಸೊ ಅದರ ಲೈಕ್ ಟೋಟಲ್ ಲೈಫ್ಸ್ಪನ್ ಬಂದು ಆಲ್ಮೋಸ್ಟ್ ಅರೌಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಅಲ್ಲಿವರೆಗೂ ಅದು ಅದರ ಲೈಫ್ ಸ್ಪ್ಯಾನ್ ಇರುತ್ತೆ ಸೊ ಟೂ ಇಯರ್ಸ್ ಆದಮೇಲೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಬ್ರೀಡ್ಗೆ ಪ್ಲಾನ್ ಮಾಡಿಸ್ಬೋದು ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು